ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಮನೇಲಿ ಆರಾಮಾಗಿ ಶಾವ್ಗೆ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದೊಂದು ಯೂನಿಕ್ ರೆಸಿಪಿ ಅಂತ ಹೇಳ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಶಾವ್ಗೆ ಸಕ್ಕರೆ ಏಲಕ್ಕಿ ತುಪ್ಪ ಮತ್ತು ಒಂದು ನಾಲ್ಕರಿಂದ ಎ ಟೀ ಸ್ಪೂನ್ ಹಾಲು ಬೇಕಾಗುತ್ತೆ ಮೊದಲು ಒಂದು ಕಪ್ ಸಕ್ಕರೆಗೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಒಂದೇಳೆ ಪಾಕ ಅಥವಾ ಅಂಟು ಪಾಕ ಏನು ಬೇಕಾದರೂ ಬರ್ಸ್ಕೊಬೋದು ಅಂಟು ಪಾಕ ಆದರೆ ಸಾಕಾಗುತ್ತೆ ಒಂದೇಳೆ ಪಾಕ ಆದರೂ ಓಕೆ ನಂತರ ನಾವು ಇದನ್ನು ಶಾವ್ಗೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಮನೆ ಸುತ್ತ ಎಲ್ಲ ಶಾವಿಗೆ ಪರಿಮಳ ಬಿರಬೇಕು ಅಲ್ಲಿವರೆಗೂ ಶಾವಿಗೆ ಚೆನ್ನಾಗಿ ಹುರ್ಕೋಬೇಕು ಕೆಂಪಿಗೆ ನಂತರ ಮಾ ಮಾಡಿಟ್ಕೊಂಡಿರೋಂಥ ಸಕ್ಕರೆ ಪಾಕನ ಸ್ವಲ್ಪ 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 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಸುಟ್ಬಿಡ್ಬಿಡಿ ಸಕ್ಕರೆ ಪಾಕ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಈ ಥರ ಈ ಥರ ಚೆನ್ನಾಗಿ ಇದು ಮಿಕ್ಸ್ ಮಾಡಾದ ನಂತರ ಚೂರು ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋಷ್ಟು ಹಾಲು ಒಂದು ಎರಡು ಮೂರು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿರೋದು ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಬಿಡಿ ಅದಾದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಒಂದು ಸುತ್ತು ಬರ್ಸ್ಕೊಂಡು ಹಾಗೆ ಅದೇ ಇದರಲ್ಲಿ ಉಂಡೆಗಳು ಮಾಡಿ ಇಟ್ಕೊಂಡ್ರೆ ಫಟಾಫಟ್ ಅಂತ ಶಾವ್ಗೆಲ್ಲೆಡು ರೆಡಿ ಆಗಿಬಿಡುತ್ತೆ